ಅಂದರೆ ಮೊನ್ನೆ ಬಿ ಜೆ ಪಿಯವರು ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಜಿಲ್ಲಾ ಅಧ್ಯಕ್ಷರು ಹಾಗೂ ಶಾಸಕರು ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರು ಹೇಳ್ತಕ್ಕಂಥ ವಿಷಯ ಏನಿದೆ ಅಂದರೆ ಪೊಲೀಸ್ ಅವರು ಬೇಕಂತ ಒಂದು ಗುಂಡಾರಿಸಿದಾರಂತ ಅವ್ರು ಹೇಳಿದ್ದಾರೆ. ಒಬ್ಬ ಬಿ ಜೆ ಪಿ ಕಾರ್ಯಕರ್ತ, ಯಾರಿಗೂ ಗೊತ್ತಿಲ್ಲ ಅವ್ರು ಬಿ ಜೆ ಪಿ ಕಾರ್ಯಕರ್ತ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ಅಂಥ ಒಂದು ಪ್ರಕರಣ ನಡೆದಿರುವಂಥ ಒಂದು ಸಂದರ್ಭದಲ್ಲಿ ಯಾರು ಕೂಡ ಈ ಒಂದು ಯಾವ ಪಕ್ಷದವನಾಗಲಿ ಯಾವ ಜಾತಿಯವನಾಗಲಿ ಯಾರು ಕೂಡ ನೋಡೋಕೆ ಹೋಗಲ್ಲ. ರಾತ್ರಿ ಆಗಿದ್ದು 10:30 ಹಿಂದೆ ಇರತಕ್ಕಂಥ ಒಂದು ಸರ್ಕಾರದಲ್ಲಿ ಈ ಒಂದು ಮರಳು ಒಂದು ಮಾಫಿಯಾ ಒಂದು ದಂಧೆ ಏನು ನಡೀತಾ ಇದೆ. ನಮ್ಮ ಸರ್ಕಾರ ಹೊಸದಾಗಿ ಏನು ಈ ಒಂದು ಜನರ ಆಶೀರ್ವಾದದಿಂದ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಸುಮಾರು 135 ಸೀಟ್ಗಳನ್ನು ನಾವು ಗೆದ್ದಿದ್ದೀವಿ. ನಾವು ಇಂತಹ ಒಂದು ಮರಳು ಮಾಫಿಯಾ ಮರಳು ದಂಧೆಯನ್ನು ಸಂಪೂರ್ಣವಾಗಿ ನಾವು ನಿಲ್ಲಿಸಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರೇನು ಹೇಳ್ತಾ ಇದ್ದಾರೆ, ಹಿಂದೆ ನಡೀತಾ ಇತ್ತು, ಈಗಲೂ ಕೂಡ ನಡೀತದೆ, ಇದು ಯಾರು ತಡೆಗಟ್ಟಕ್ಕಾಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರ ವತಿಯಿಂದ ಈ ಒಂದು ಸರ್ಕಾರ ಇರೋದು ಜನರ ಪರವಾಗಿ ಜನರಿಗೋಸ್ಕರ ಜನರಿಂದ ಇರತಕ್ಕಂಥ ಈ ಒಂದು ಸರ್ಕಾರದಲ್ಲಿ ನಾವು ಇಂತಹ ಒಂದು ಮರಳು ದಂಧೆ ನಡೆಯುವುದಕ್ಕೆ ನಾವು ಬಿಡಲ್ಲ. ಆ ದಿವಸ ನಡೆದಿರೋದು ಪ್ರಕರಣ ತಮ್ಮೆಲ್ಲೂ ಕೂಡ ಗೊತ್ತಿದೆ, ಅಲ್ಲಿ ಇರ್ತಕ್ಕಂಥ ಒಂದು ಸ್ಟಾಕ್ ಪೈಲಲ್ಲಿ ಅದನ್ನು ಕಳ್ಳತನ ಮಾಡಿ ಹೋಗ್ತಾ ಇದ್ದಾರೆ. ಯಾರು? ಸಿದ್ದಣ್ಣ ಮತ್ತು ಸಾಹಿಬಣ್ಣ ಅಂತ ಅವರು. ಅವರು ಹೋಗುವಾಗ ಅಲ್ಲಿ ಇರ್ತಕ್ಕಂಥ ಮಯೂರ್ ರಾಥೋಡ್ ಅವರು, ಮಯೂರ್ ಚೌಹಾಣ್ ಅವರು ನಿಲ್ಸಕ್ಕೆ ಹೋಗಿದ್ದಾರೆ. ಅವನು ಒಂದು ಕಳ್ಳತನ ಮಾಡಿ ಹೋಗುವಾಗ ಅಂದರೆ ಅದು ಒಂದು ಅಪರಾಧ. ಅದ ನಂತರ ಸಿದ್ದಣ್ಣ ಅಂತ ಡ್ರೈವರ್ ಹಿಡಿದಿದ್ದಾರೆ. ಸಾಹೇಬಣ್ಣ ಹೆಸರಲ್ಲಿ, ಯಾರ ಹೆಸರಲ್ಲಿ ಅದು ಒಂದು ಟ್ರ್ಯಾಕ್ಟರ್ ಇದೆ, ಅವ್ರು ಓಡೋಗಿ ಬಿಟ್ಟಿದ್ದಾರೆ. ಮರುದಿವಸ ಬಹುಶಃ ಶನಿವಾರ 17 ಅವ್ರಿಗೆ ಹಿಡ್ಕೊಂಡು ಬರುವಾಗ ನಾನು ಖುದ್ದಾಗಿ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಾವು ಮಾತಾಡ್ತೀವಿ ಏನು ಎಕ್ಸಾಕ್ಟ್ಲಿ ಅಲ್ಲಿ ನಡೀತು, ಏನಾಗಿತ್ತಂದರೆ ಅವರು ಅಲ್ಲಿಂದ ಹಿಡ್ಕೊಂಡು ಬರುವಾಗ ಮಂದೇವಾಲ್ ಜರಡಿಗಿ ಹತ್ತಿರ ಅವರು ರೀಸೆಸ್ಸಕ್ಕಾಗಿ ಅವ್ರು ಹೋಗುವಾಗ ಓಡೋಗ್ಬೇಕಂತ ಸಂದರ್ಭದಲ್ಲಿ ಅವರಲ್ಲಿ ಒಂದು ಪಾಕೆಟ್ ನೈಫ್ ಯಾಕಂದರೆ ಅವ್ರಿಗೆ ಹಿಡ್ದಿದ್ದು ಎಲ್ಲಿ, ಹೊರಗಡೆ ಹಿಡ್ದಿದ್ದಾರೆ. ಸಂಪೂರ್ಣವಾಗಿ ಅವ್ರಿಗೆ ಚೆಕ್ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಅಂತೂ ಚೆಕ್ ಮಾಡೋಕ್ಕಾಗಲ್ಲ. ಅವರು ಬೇರೆ ಬೇರೆ ಪೊಲೀಸ್ ಅವರಿಂದ ಇರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ಅವ್ರ ಹತ್ರ ಆ ಒಂದು ಪಾಕೆಟ್ ನೈಫ್ ತಗೊಂಡಿದ್ದರು. ಅದಕ್ಕೆ ಸೆಲ್ಫ್ ಡಿಫೆನ್ಸಲ್ಲಿ ಅವ್ರ ಮೇಲೆ ಗುಂಡು ಹಾರಿಸಿದ್ದಾರೆ, ಅದರಲ್ಲಿ ಏನು ತಪ್ಪದ? ಅದು ಇಲ್ಲಿ ಪ್ರಶ್ನೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತ ಬರಲ್ಲ, ಇಲ್ಲಿ ಈ ಜಾತಿ ಆ ಜಾತಿ ಬೇರೆ ಜಾತಿ ಅಂತ ಬರಲ್ಲ. ಒಬ್ಬ ಅಪರಾಧಿ, ಅವನು ಯಾವ ಪಕ್ಷದಲ್ಲಾದರೂ ಇದ್ದರೂ ಕೂಡ ಅವನ ಮೇಲೆ ಕಠಿಣವಾಗಿ ಕ್ರಮ ತಗೊಳ್ತೀವಿ. ಅವನು ಯಾವ ಪಕ್ಷದಲ್ಲಿ ಯಾವ ಜಾತಿಯಲ್ಲಿ ಸೇರಿದ್ರೂ ಕೂಡ ಅವನ ಮೇಲೆ, ಮತ್ತು ಅವನು ಆ್ಯಕ್ಚುಲಿ ಅವನ ಮೇಲೆ 307 ಇದೆ, ಡೆಕೋಟಿ ಕೇಸ್ ಇದೆ, ರೌಡಿ ಶೀಟರ್ ಇದೆ. ಈಗ ಆ ಒಂದು ಸ್ಟಾಕ್ ಪೈಲಲ್ಲಿ ಇದ್ದಿದ್ದು ಕರೆಕ್ಟ್. ನಾವು ಸ್ಪಷ್ಟವಾಗಿ ನಿರ್ದೇಶನ ಹೇಳಿದ್ದೀನಿ, ಯಾವ ಒಂದು ಕಾರಣದಿಂದ ಎಲ್ಲಿಯೂ ಕೂಡ ಅಕ್ರಮ ಮರಳು ಮಾಫಿಯಾ ಕೇವಲ ನಮ್ಮ ಜವರಿಯಷ್ಟೇ ಅಲ್ಲ, ಇಡೀ ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲ ಶಾಸಕರು ಎಲ್ಲಿ ಹಾಕ್ಕೂಡ್ದು ಅಂತ ನಾವು ಹೇಳಿದ್ವಿ. ಈಗಲೇ ಅವರು ಅವಾಗ ಅಲ್ಲಿ ಇರ್ತಕ್ಕಂಥ ಒಂದು ಸ್ಟಾಕ್ ಪೈಲಿಂದ ಅವರು ಕಳ್ಳತನ ಮಾಡಿ ಹೋಗ್ತಾ ಇದ್ದಾರೆ. ಸೊ ಮಯೂರ್ ಚೌಹಾಣ್ ಅವರು ಅದು ನಿಲ್ಸಕ್ಕೆ ಹೋಗಿದ್ದಾರೆ, ಅವ್ರು ನಿಲ್ಲಿಸಿಲ್ಲ, ಅವ್ರ ಮೇಲೆ ಹಾಯ್ದು ಹೋಗಿದ್ದಾರಂದರೆ ತಾವು ಅರ್ಥ ಮಾಡ್ಕೊಳ್ಬೇಕು. ಅಂಥವ್ರು ನಾವು ಸುಮ್ಮ ಕೊಡೋಕ್ಕಾಗ್ತದ ಬೇಕಂತ? ಇದರಲ್ಲಿ ರಾಜಕೀಯ ತಗೊಳ್ಳೋದು ಅವಶ್ಯಕತೆ ಇಲ್ಲ, ಇದು ಸ್ಪಷ್ಟವಾಗಿ ಇರ್ತಕ್ಕಂಥ ಒಂದು ಕೇಸ್ ಇದೆ. ಒಬ್ಬ ಆರೋಪಿ, ಅವನು ಯಾರ ಪಕ್ಷದನ್ನು ಇರ್ಬೋದು, ನಮ್ಗೆ ಗೊತ್ತಿಲ್ಲ ಅವ್ನು ಯಾವ ಪಕ್ಷದಲ್ಲಿ. ನಾವು ಬೆಳಗ್ಗೆ ಮಾನ್ಯ ಗೃಹ ಸಚಿವರ ಹತ್ರ ನಾವು ಹೋದಾಗ ಆ ಒಬ್ಬ ಮನುಷ್ಯ
ಎಕ್ಸಾಕ್ಟ್ಲಿ ಯಾರಿದ್ದಾನೆ ಅಂತ ನಾವು ಹೇಳೋಕ್ಕೋತಿಲ್ಲ. ನಮ್ದೇನಿತ್ತು, ನಮ್ಮ ಕಳಕಳಿ ಏನಿತ್ತು, ಅಲ್ಲಿರ್ತಕ್ಕಂಥ ಪೇದೆ ಮಯೂರ್ ಚೌಹಾಣ್ ಅವನಿಗೆ ಸರಿಯಾಗಿ ರೀತಿಯಿಂದ ಅನುಕೂಲ ಆಗಬೇಕು, ಅವರ ಕುಟುಂಬದವ್ರಿಗೆ ಅನುಕೂಲ ಆಗಬೇಕು ಅಂತ ನಾವು ಆ ಒಂದು ಉದ್ದೇಶದಿಂದ ಹೋಗಿದ್ದೀವಿ. ಯಾರಿದ್ರೂ ಯಾವ ಪಕ್ಷದಲ್ಲಿ ತಪ್ಪಿಸ್ತರಿಗೆ ಕಠಿಣವಾದ ಒಂದು ಶಿಕ್ಷೆ ಸಿಗಲೇಬೇಕು ಅಂತ ನಾವೆಲ್ಲರೂ ಕೂಡ ಆಗ್ರಹ ಮಾಡಿದ್ದೀವಿ. ನಂತರ ಆ ಒಬ್ಬ ವ್ಯಕ್ತಿ ಯಾರಂತ ಗೊತ್ತಾದ ನಂತರ ಅವನು ಇವ್ರಿಗೆ ಸೇರಿರಬಹುದು, ಹಿಂಗಾಗಿರ್ಬೋದು ಅಂತ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ನಾವು ಇವತ್ತೂ ಕೂಡ ನಾವು ಹೇಳ್ತೀವಿ, ಯಾರಾದರೂ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲೇಬೇಕು. ಈ ಒಂದು ಸರ್ಕಾರ ಏನಿದೆ, ನಾವು ಜನರ ಪರವಾಗಿ ಇರತಕ್ಕಂಥ ಒಂದು ಸರ್ಕಾರ. ಮುಂದೆ ತಾವು ಇರ್ತೀವಿ, ನಾವು ಇರ್ತೀವಿ, ಇಂತಹ ಒಂದು ಘಟನೆ ಆಗ್ಕೂಡ್ದು ಅಂತ. ಮತ್ತು ಇವತ್ತು ಪೊಲೀಸ್ ಅಧಿಕಾರಿಗಳು ಈ ಥರ ಒಂದು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅವ್ರು ಮಾಡಿದ್ದಾರೆ, ಅವರು ನಮ್ಮ ವಿರೋಧ ಪಕ್ಷದವ್ರು ನಮ್ಮೇಲೆ ಅಪಾದನೆ ಮಾಡ್ತಾರೆ. ನಾವು ಬೇಕಂತ ಒಂದು ಗುಂಡಿಟ್ಟು ನಾವು ಹೊಡೆದಿದ್ದೀವಿ, ಈ ಪಕ್ಷದವರಿದೆ ಆ ಪಕ್ಷದಂತೆ. ನಮ್ಮ ಸರ್ಕಾರದ ನಿಲುವು ಏನಿದೆ, ಹಿಂದೆ ಇರ್ತಕ್ಕಂಥ ಪಿ ಎಸ್ ಐ ಸ್ಕ್ಯಾಮ್ದು ಇದ್ದಾಗ ನಾವು ಕೂಡ ಜುಡಿಷಿಯಲ್ ಎನ್ಕ್ವೈರಿ ಅಂತ ನಾವು ಕೇಳಿದ್ವಿ. ಗಂಗಾ ಕಲ್ಯಾಣ ಹಗರಣ ಆಗಲಿ, ಬೇರೆ ಹಗರಣಗಳಾಗಲಿ, ಆವಾಗಲೂ ಕೂಡ ನಾವು ವಿರೋಧ ಪಕ್ಷದಲ್ಲಿ ನಾವಿದ್ವಿ. ಅಂತಹ ಒಂದು ಸಂದರ್ಭದಲ್ಲೂ ಕೂಡ ನಾವು ಆಗ್ರಹ ಮಾಡಿದ್ರು ಕೂಡ ಯಾವ ಒಂದು ರೀತಿಯಿಂದ ಎನ್ಕ್ವೈರಿ ಆ ಥರ ಆಗಿಲ್ಲ. ಈಗ ಕಳ್ಳತನ ಆಗಿದೆ, ಕಳ್ಳತನ ಮಾಡಿ ಅವರು ಓಡೋಗ್ತಾ ಇದ್ದಾರೆ. ಪೊಲೀಸ್ ಅವ್ರು ಹಿಡಿಯೋಕ್ಕೆ ಹೋದಾಗ ಅವರು ತಮ್ಮ ಜೀವನೇ ಕಳ್ಕೊಂಡಿದ್ದಾರೆ. ನೀವು ನೋಡಿದ್ರೆ ಇದು ಸಂಪೂರ್ಣ ಒಂದು ಎನ್ಕ್ವೈರಿಯಲ್ಲಿ ಕ್ಲಿಯರ್ ಕಟ್ಟಾಗಿ ನಮಗೆ ಗೊತ್ತಾಗ್ತದೆ. ಸೊ ಆ ಒಂದು ಕಾರಣಕ್ಕಾಗಿ ನಾವು ನಮ್ಮ ಸಚಿವರಾಗಲಿ ನಾವೆಲ್ಲ ಹೇಳ್ತಾ ಇದ್ದೀವಿ, ಇದು ಮೊದಲೂ ಕೂಡ ಅಟೆಂಪ್ಟ್ ಟು ಮರ್ಡರ್ ಕೇಸು ಆ ಒಬ್ಬ ವ್ಯಕ್ತಿ ಮೇಲಾಗಿದೆ. ಆ ವ್ಯಕ್ತಿ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಇರ್ಬೋದು, ಬಿ ಜೆ ಪಿ ಮುಖಂಡ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ನಂತರ ನಮ್ಗೆ ಗೊತ್ತಾಗಿದೆ ಅವನು ಯಾರಿದ್ರೂ ಕೂಡ, ಯಾವ ಪಕ್ಷದವನು ಇದ್ರೂ ಕೂಡ ಅವನ ಮೇಲೆ ಸೂಕ್ತ ಕ್ರಮ ತಗೊಳ್ಳೇಬೇಕು ಅಂತ ನಾವು ಹೇಳಿದ್ವಿ. ಅದು ನಮ್ಮ ಸರ್ಕಾರ, ನಾವು ತೀರ್ಮಾನ ಮಾಡ್ತೀವಿ ಯಾವ ಒಂದು ರೀತಿಯಿಂದ ಎನ್ಕ್ವೈರಿ ಆಗಬೇಕು ಅಂತ. ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಅಕ್ರಮ ಮರಳು ಮಾಫಿಯಾಗಿ ನಾವು ಅವಕಾಶ ಮಾಡಿಕೊಡಲ್ಲ. ಅದರ ಜೊತೆಯಾಗಿ ಜನರಿಗೂ ಕೂಡ ಅನಾನುಕೂಲ ಆಗ್ಕೂಡ್ದು, ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗಾಗಲಿ ಮತ್ತು ಎಲ್ಲ ಭಾಗದಲ್ಲಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ವರ್ಕ್ಸ್ಗಳಾಗಲಿ ಅದಕ್ಕೆ ಅನಾನುಕೂಲ ಆಗ್ಕೂಡ್ದು ಅಂತ ನಾವು ನೋಡ್ಕೊಳ್ತೀವಿ. ಈ ಬಾರಿ ನಮ್ಮ ಸರ್ಕಾರ ಇದೆ, ನಾನು ಶಾಸಕನಾಗಿದ್ದೀನಿ. ಹಿಂದೆ ಇರ್ತಕ್ಕಂಥ ಏನು ಅನುದಾನ ಒಂದು ಕೊರತೆ ಇತ್ತು, ಅನುದಾನದಲ್ಲಿ ನಮ್ಮ ತಾಲೂಕಿಗೆ ಒಂದು ತಾರತಮ್ಯ ಆಗಿತ್ತು, ನಮ್ಮ ಭಾಗಕ್ಕೆ ತಾರತಮ್ಯ ಆಗಿತ್ತು. ಹೆಚ್ಚಿನ ಒಂದು ಒತ್ತು ಕೊಟ್ಟು ಆ ಅನುದಾನ ತಗೊಂಡು ನಾವು ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸ ಮಾಡ್ತೀವಿ. ಏನು ಈ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಹಿಂದೆ ಇರ್ತಕ್ಕಂಥ 27 ಜುಲೈ 2022 ನಾವು ಪ್ರಾರಂಭ ಮಾಡಿದ್ದೀವಿ, ಮುಗಿಯೋಕ್ಕೆ ಬಂದಿದೆ. ಮೊನ್ನೆ ನಾನು ಮಾನ್ಯ ಆರೋಗ್ಯ ಸಚಿವರಾಗಿರೋ ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ಹೇಳಿದೆ, ಅದು ಕಂಪ್ಲೀಟ್ ಆಗಿ ನಾನು ಇಲ್ಲಿ ಇರ್ತಕ್ಕಂಥ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಕೂಡ ನಾನು ಮಾತಾಡಿ ಕಂಪ್ಲೀಟ್ ಮಾಡಿ ನಾನು ಉದ್ಘಾಟನೆ ಮಾಡಬೇಕು ಅಂತ ಇದೆ. ಪ್ಲಸ್ ನಮ್ಮ ಪ್ರಣಾಳಿಕೆಯಲ್ಲಿ ನಾನು ಹೇಳಿದೆ, ಜೇವರಿಯಲ್ಲಿ ಇರ್ತಕ್ಕಂಥ ಒಂದು ತಾಯಿ ಮಕ್ಕಳು ಮತ್ತು ಮಕ್ಕಳ ಆಸ್ಪತ್ರೆ ಪ್ರತಿ 41 ಕ್ಷೇತ್ರದಲ್ಲಿ, ಯಾಕಂದರೆ ಇದು 21 ಕೋಟಿ ವೆಚ್ಚದ ಏನಿದೆ, 40 ಕ್ಷೇತ್ರದಲ್ಲಿ ಅಂದರೆ ಸುಮಾರು ಒಂದು 800 ಕೋಟಿ ನಮ್ಗೆ ಬೇಕಾಗ್ತದೆ. ಪ್ರತಿಯೊಂದು ಮತಕ್ಷೇತ್ರದಲ್ಲಿ 41 ಮತಕ್ಷೇತ್ರದಲ್ಲಿ ನಾವು ತಾಯಿ ಮತ್ತು ಮಕ್ಕಳ ಒಂದು ಆಸ್ಪತ್ರೆ ಮಾಡ್ತೀವಿ ಅಂತ ಒಂದು ಪ್ರಣಾಳಿಕೆಯಲ್ಲಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ನಾವು ಅನುಷ್ಠಾನ ಮಾಡ್ತೀವಿ.